ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಪ್ರತಿ ಪದವನ್ನು ಸಹಗುಣಕವನ್ನು ಮತ್ತು ಅದರ ಗಾತವನ್ನು ಗುರುತಿಸಿ ಈಗ ನಮಗೆ ಮೂರು ಎಕ್ಸ್ನ ಗಾತ ಎರಡು ಮೈನಸ್ ಎಂಟು ಎಕ್ಸ್ ಪ್ಲಸ್ ಏಳು ಅನ್ನುವಂಥದ್ದು ಕೊಟ್ಟಿರುವಂತಹ ಬಹುಪದೋಕ್ತಿ ಆಗಿದೆ ನಾವು ಈಗಾಗಲೇ ತಿಳಿದಿದ್ದೇವೆ ಬಹುಪದೋಕ್ತಿ ಅಂತ ಹೇಳಿದ್ರೆ ಅನೇಕ ಪದಗಳನ್ನು ಸೇರಿಸಿದಾಗ ಉಂಟಾಗುವಂತಹ ಉಕ್ತಿ ಆಗಿದೆ ಈಗ ಈ ಒಂದು ಬಹುಪದೋಕ್ತಿಯ ಪದಗಳು ಯಾವ್ಯಾವು ಅಂತ ಗಮನಿಸಿದ್ರೆ ಮೊದಲಿಗೆ ಇಲ್ಲಿ ಮೂರು ಸ್ಕ್ವೇರ್ ಅನ್ನುವುದು ಒಂದು ಪದ ಆಗುತ್ತೆ ಹಾಗೆ ಮೈನಸ್ ಎಂಟು ಎಕ್ಸ್ ಅನ್ನೋದು ಮತ್ತೊಂದು ಪದ ಆಗುತ್ತೆ ಹಾಗೆ ಪ್ಲಸ್ ಏಳು ಅನ್ನೋದು ಮತ್ತೊಂದು ಪದ ಆಗುತ್ತೆ ನಾವಿಲ್ಲಿ ಬರೆಯೋಣ ಪದಗಳು ಈ ಪದಗಳು ಯಾವ್ಯಾವು ಅಂತ ನೋಡಿದ್ವಿ ಅಂತ ಹೇಳಿದ್ರೆ ಮೂರು ಎಕ್ಸ್ ಘಾತ ಎರಡು ಒಂದು ಪದ ಆಯ್ತು ಇನ್ನು ಮೈನಸ್ ಎಂಟು ಎಕ್ಸ್ ಅನ್ನೋದು ಮತ್ತೊಂದು ಪದ ಆಯಿತು ಹಾಗೆ ಏಳು ಅನ್ನುವಂಥದ್ದು ಮತ್ತೊಂದು ಪದ ಆಯಿತು ಒಟ್ಟು ಮೂರು ಪದಗಳನ್ನು ಹೊಂದಿದೆ ಹಾಗಾಗಿ ಇದನ್ನ ನಾವು ತ್ರಿಪದೋಕ್ತಿ ಅಂತ ಸಹ ಹೇಳ್ಬೋದು ಈ ಪದಗಳಲ್ಲಿನ ಸಹಗುಣಕವನ್ನು ಗುರುತಿಸಬೇಕಾಗಿದೆ ಸಹಗುಣಕ ಅಂತ ಹೇಳಿದ್ರೆ ಎಕ್ಸ್ ನ ಭಾಗ ಏನಿದೆ ಎಕ್ಸ್ಪಾರ್ಟ್ ಏನಿದೆ ಅದನ್ನ ನಾವು ಯಾವುದರಿಂದ ಗುಣಿಸಿದ್ದೇವೆ ಹೇಳಿ ಈಗ ಈ ಒಂದು ಪದವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎಕ್ಸ್ಪಾರ್ಟ್ ಅಂತ ಹೇಳಿದ್ರೆ ಅದು ಎಕ್ಸ್ ಸ್ಕ್ವಯರ್ ಆಯಿತು ಈ ಎಕ್ಸ್ಕ್ವಯರ್ ಅನ್ನು ನಾವು ಯಾವುದರಿಂದ ಗುಣಿಸಿದ್ದೇವೆ ಅಂತ ಹೇಳಿದ್ರೆ ಮೂರರಿಂದ ಗುಣಿಸಿದ್ದೇವೆ ಹಾಗಾಗಿ ಈ ಮೊದಲನೇ ಪದದಲ್ಲಿ ಮೂರು ಸಹ ಗುಣಕಾಯ್ತು ಹಾಗೆ ಇಲ್ಲಿ ಎಕ್ಸ್ ಪಾಟ್ ಅಂದರೆ ಎಕ್ಸ್ ಆಗಿದೆ ಇದನ್ನ ನಾವು ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದ್ದೇವೆ ಅಂತ ಹೇಳಿದ್ರೆ ಮೈನಸ್ ಎಂಟರಿಂದ ಹಾಗಾಗಿ ಎರಡನೇ ಪದದ ಸಹಗುಣಕ ಮೈನಸ್ ಎಂಟು ಆಯಿತು ಇಲ್ಲಿ ಯಾವುದೇ ಎಕ್ಸ್ ಇಲ್ವಲ್ಲ ಹಾಗಾದ್ರೆ ಇದರ ಸಹಗುಣಕ ಹೇಗೆ ಹೇಳೋದು ಅಂತ ಹೇಳಿದ್ರೆ ನಾನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ ನಾವು ಇದನ್ನ ಈ ರೀತಿಯಾಗಿ ಬರಿಬಹುದು ಏಳು ಎಕ್ಸ್ನ ಸೊನ್ನೆ ಕಾರಣ ಎಕ್ಸ್ನ ಗಾತ ಸೊನ್ನೆಯ ಬೆಲೆ ಒಂದು ಆಗಿರುತ್ತೆ ಎಕ್ಸ್ನ ಗಾತ ಸೊನ್ನೆಯನ್ನ ಗುಣಿಸ್ತಾ ಇರುವಂತಹ ಸಂಖ್ಯೆ ಏಳು ಆಗಿದೆ ಈಗ ನೀವು ಗಮನಿಸಿದ್ರೆ ಈ ಏನು ಹಸಿರು ಬಣ್ಣದಲ್ಲಿ ಗುರುತಿಸಿದ್ದೇವೆ ಈ ಎಲ್ಲ ಸಂಖ್ಯೆಗಳು ಈ ಬದೋಕ್ತಿಯ ಪದಗಳ ಸಹಗುಣಕಗಳು ಆಗ್ತವೆ ಈಗ ನಾವು ಪದಗಳನ್ನ ಗುರ್ತಿಸಿದ್ವಿ ಆ ಪದಗಳಲ್ಲಿನ ಸಹಗುಣಕಗಳನ್ನ ಗುರ್ತಿಸಿದ್ವಿ ಇನ್ನು ನಾವು ಘಾತವನ್ನ ಆ ಪ್ರತಿ ಪದದ ಗಾತವನ್ನ ಕಂಡಿಡಬೇಕಾಗಿರತ್ತೆ ನೀವು ಗಮನಿಸಿದ್ರೆ ಮೊದಲನೇ ಪದ ಮೂರು ಎಕ್ಸ್ನ ಗಾತ ಎರಡರಲ್ಲಿ ಚರಾಕ್ಷರ ಎಕ್ಸ್ ಇದೆ ಈ ಚರಾಕ್ಷರ ಎಕ್ಸ್ನ ಎಕ್ಸ್ಪೋನೆಂಟ್ ಅಥವಾ ಗಾತ ಎಷ್ಟು ಅಂತ ಹೇಳಿದ್ರೆ ಅದು ಎರಡೂ ಆಗುತ್ತೆ ಹಾಗಾಗಿ ಈ ಪದದ ಒಂದು ಗಾತ ಅಥವಾ ಡಿಗ್ರಿ ಎರಡೂ ಆಯಿತು ಇನ್ನು ಎರಡನೇ ಪದ ಮೈನಸ್ ಎಂಟು ಎಕ್ಸ್ನ ನಾವು ಈ ರೀತಿಯಾಗಿ ಬರಿಬೋದು ಮೈನಸ್ ಎಂಟು ಎಕ್ಸ್ನ ಗಾತ ಒಂದು ಅಂಥೇಳಿ ಹಾಗಾಗಿ ಈ ಪದದ ಒಂದು ಗಾತ ಒಂದು ಆಗುತ್ತೆ ಹಾಗೆ ಇಲ್ಲಿ ಇದರ ಗಾತ ಸೊನ್ನೆ ಆಗಿದೆ ಈಗ ಈ ನೀಲಿ ಬಣ್ಣದಲ್ಲಿ ನಾವು ಏನನ್ನ ಸೂಚಿಸ್ತಾ ಇದ್ದೇವೆ ಇವೆಲ್ಲವೂ ಸಹ ಈ ಬಹುಪದೋಕ್ತಿಯ ಪದಗಳ ಘಾತ ಅಥವಾ ಎಕ್ಸ್ಪೋನೆಂಟ್ ಅಂತ ಏನ್ ಹೇಳ್ತೀವಿ ಅದು ಆಗಿದೆ ಈಗ ನಾವು ಕೊಟ್ಟಿರುವಂತಹ ಬಹುಪದೋಕ್ತಿಯಲ್ಲಿ ಪದಗಳು ಅದರ ಸಹಗುಣಕಗಳು ಮತ್ತು ಪದಗಳ ಘಾತವನ್ನ ಗುರುತಿಸಿದ್ದೇವೆ